ಎಲ್ಲರಿಗೂ ನಮಸ್ಕಾರ ಫ್ಯೂಚರ್ ಸಿಎ ಕನ್ನಡಿಗಾಸ್ ಚಾನೆಲ್ಗೆ ನಿಮಗೆ ಸುಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನಾವು ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ದು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನ ನೋಡಿದ್ವಿ ಈ ವಿಡಿಯೋದಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟು ಅಡ್ಜಸ್ಟೆಡ್ ಕ್ಯಾಶ್ ಬುಕ್ ಮತ್ತು ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಎರಡೂ ಕೂಡ ನೀವು ಮಾಡಬೇಕಾಗುತ್ತೆ ಎಷ್ಟು 10 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮಲ್ಲಿ ಕೊಡೋ ಚಾನ್ಸಸ್ಸು ಜಾಸ್ತಿ ಇದೆ ಸೊ ಏನಿದು ಅಡ್ಜಸ್ಟೆಡ್ ಕ್ಯಾಶ್ ಬುಕ್ ಅನ್ನೋದನ್ನ ನೋಡೋಣ ಅಡ್ಜಸ್ಟೆಡ್ ಕ್ಯಾಶ್ ಬುಕ್ ಅಂತಂದರೆ ಇವಾಗ ಕ್ಯಾಶ್ ಬುಕ್ಕಲ್ಲಿ ಏನೇ ಒಂದು ಮಿಸ್ಟೇಕ್ ಆಗಿದ್ದರೂ ಅದನ್ನು ರೆಕ್ಟಿಫೈ ಮಾಡೋಕ್ಕೆ ನಾವು ಪುನಃ ಅಡ್ಜಸ್ಟೆಡ್ ಕ್ಯಾಶ್ ಬುಕ್ ಅಂತ ಪ್ರಿಪೇರ್ ಮಾಡ್ತೀವಿ ಇದರಲ್ಲಿ ಪಾಸ್ಬುಕ್ಕಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಆಗಿದ್ದರೂ ಬ್ಯಾಂಕ್ ಅವರು ಪಾಸ್ಬುಕ್ಕಲ್ಲಿ ಏನೇ ಮಿಸ್ಟೇಕ್ ಮಾಡಿದ್ರು ಅದನ್ನು ನಾವು ಕನ್ಸಿಡರ್ ಮಾಡಲ್ಲ ಓನ್ಲಿ ಕ್ಯಾಶ್ ಬುಕ್ ಮಿಸ್ಟೇಕ್ಸ್ನ ನಾವು ಕನ್ಸಿಡರ್ ಮಾಡಿ ಅಡ್ಜಸ್ಟೆಡ್ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡ್ತೀವಿ ಪಾಸ್ಬುಕ್ಕಲ್ಲಿ ಆಗಿರೋ ಮಿಸ್ಟೇಕ್ಸ್ಗೆ ನಾವು ರೆಕ್ಟಿಫೈ ಮಾಡೋಕ್ಕೆ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀವಿ ಗೊತ್ತಾಯ್ತಾ ಇಲ್ಲೂ ಅದೇ ಕೊಟ್ಟಿದ್ದಾರೆ ಎರರ್ಸ್ ಅಕರಿಂಗ್ ಇನ್ ದ ಪಾಸ್ಬುಕ್ ಆರ್ ನಾಟ್ ಟು ಬಿ ಅಡ್ಜಸ್ಟೆಡ್ ಇನ್ ದ ಕ್ಯಾಶ್ ಬುಕ್ ಅಡ್ಜಸ್ಟೆಡ್ ಕ್ಯಾಶ್ ಬುಕ್ಕಲ್ಲಿ ಪಾಸ್ಬುಕ್ಕಲ್ಲಿ ಆಗಿರೋ ಎರರ್ಸ್ನ ನಾವು ರೆಕ್ಟಿಫೈ ಮಾಡಲ್ಲ ಸೊ ಇಲಸ್ಟ್ರೇಷನ್ 5 ನಿಮ್ಮ ಸ್ಟಡಿ ಮೆಟೀರಿಯಲ್ ಪೇಜ್ ನಂಬರ್ 3.19 ಅಲ್ಲಿ ಸಿಗುತ್ತೆ ಇದರ ಸೊಲ್ಯೂಷನ್ನ ನಾವು ನೋಡೋಣ ನಿಮಗೆ ಅಡ್ಜಸ್ಟೆಡ್ ಕ್ಯಾಶ್ ಬುಕ್ಕು ಈ ಥರ ಕಾಲಮ್ ಮಾಡ್ಕೋಬೇಕು ಕ್ಯಾಶ್ ಬುಕ್ ಬ್ಯಾಂಕ್ ಕಾಲಮ್ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಕ್ರೆಡಿಟ್ ನಾನಿಲ್ಲಿ ನಿಮಗೆ ರಫ್ ಆಗಿ ಮಾಡಿ ತೋರಿಸ್ತೀನಿ ಈ ವಿಡಿಯೋ ಆದಮೇಲೆ ನೀವು ಅದನ್ನ ರೆಫರ್ ಮಾಡ್ಬೋದು ಆಮೇಲೆ ಸ್ಟಡಿ ಮೆಟೀರಿಯಲ್ ಇಟ್ಕೊಂಡು ನೀವು ಆನ್ಸರ್ನ ನೋಡಿದ್ರೆ ಇನ್ನೊಂದ್ಸಲ ಟ್ರೈ ಮಾಡಿದ್ರೆ ಈ ಥರ ಕ್ವಶನ್ ಬಂದರೆ ನೀವು ಪಕ್ಕ 10 to 10 ಸ್ಕೋರ್ ಮಾಡ್ಬೋದು ಈಸಿ ಇರೋ ಕಾರಣದಿಂದ ಇದನ್ನು ನೀವು ಕಾನ್ಸಂಟ್ರೇಟ್ ಇಟ್ಟು ಓದಿದ್ರೆ ಖಂಡಿತ 10 out of 10 ಸ್ಕೋರ್ ಮಾಡ್ಬೋದು ಸೊ ಇಲಸ್ಟ್ರೇಷನ್ 5 ನೋಡೋಣ ಆನ್ 30th September 2019 ದ ಬ್ಯಾಂಕ್ ಅಕೌಂಟ್ ಆಫ್ ಎಕ್ಸ್ ಅಕಾರ್ಡಿಂಗ್ ಟು ದ ಬ್ಯಾಂಕ್ ಕಾಲಮ್ ಆಫ್ ದ ಕ್ಯಾಶ್ ವರ್ಕ್ ವಾಸ್ ಓವರ್ ಡ್ರಾನ್ ಅಂತಂದರೆ ಅನ್ಫೇವರೇಬಲ್ ಬ್ಯಾಲೆನ್ಸ್ ಟು ದ ಎಕ್ಸ್ಟೆಂಟ್ ಆಫ್ 4062 ಅನ್ಫೇವರೇಬಲ್ ಬ್ಯಾಲೆನ್ಸ್ ಕ್ಯಾಶ್ ಬುಕ್ ಇದ್ದರೆ ನಾವು ಚೇಂಜಸ್ನ ಎಲ್ಲಿ ಮಾಡ್ತೀವಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಯಾರು ಲಾಸ್ಟ್ ವಿಡಿಯೋ ನೋಡಿಲ್ಲ ಅವರು ಈ ವಿಡಿಯೋ ಆದ ತಕ್ಷಣವೇ ಏನು ಮಾಡಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ನಿಮಗೆ ಲಿಂಕ್ ಸಿಗುತ್ತೆ ಸೊ ಓವರ್ ಡ್ರಾನ್ ಆಗಿದ್ರೆ ಅಂದರೆ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆ್ಯಸ್ ಪರ್ ಕ್ಯಾಶ್ ಬುಕ್ ಇದ್ದರೆ ಪಾಸ್ಬುಕ್ಕಲ್ಲಿ ನೀವು ಚೇಂಜ್ ಮಾಡ್ತೀರ ಕ್ಯಾಶ್ ಬುಕ್ಕು ಫಿಕ್ಸ್ಡ್ ಆಗಿರುತ್ತೆ ಪಾಸ್ಬುಕ್ಕಲ್ಲಿ ಚೇಂಜಸ್ನ ಮಾಡ್ತೀರ ಸೊ ಆನ್ ದ ಸೇಮ್ ಡೇಟ್ ದ ಬ್ಯಾಂಕ್ ಸ್ಟೇಟ್ಮೆಂಟ್ ಶೋಡ್ ಎ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ 20,758 ಬ್ಯಾಂಕ್ ಕಾಲಮು 20,758 ಬ್ಯಾಲೆನ್ಸ್ನ ತೋರಿಸ್ತಾ ಇದೆ ಇದು ಲಾಸ್ಟಲ್ಲಿ ಬರೋ ಬ್ಯಾಲೆನ್ಸು ಅವರೇ ಕೊಟ್ಟಿದ್ದಾರೆ ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಎ ಚೆಕ್ ಫಾರ್ 13,14,000 ಡೆಪಾಸಿಟೆಡ್ ಆನ್ 29th September 2019 ವಾಸ್ ಕ್ರೆಡಿಟೆಡ್ ಬೈ ದ ಬ್ಯಾಂಕ್ ಓನ್ಲಿ ಆನ್ 3rd October 2019 ಇವಾಗ ಕ್ಯಾಶ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ 13,14,000 29th September ಆ್ಯಡ್ ಮಾಡ್ಕೊಂಡಿದ್ದಾರೆ ಡೆಪಾಸಿಟ್ ಮಾಡಿದ್ದೀವಿ ಅಂತ ಆ್ಯಡ್ ಮಾಡ್ಕೊಂಡಿದ್ದಾರೆ ಆದರೆ ಬ್ಯಾಂಕ್ ಅವರು ಯಾವತ್ತು ಆ್ಯಡ್ ಮಾಡಿದ್ದು 3rd October 2019 ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾಗಿರೋದು 30th September 2019 ಸೊ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಆದಮೇಲೆ 3rd October ಅವರು ಆ್ಯಡ್ ಮಾಡಿರೋದು ಅಲ್ಲಿ ತನಕ ಆ್ಯಡ್ ಮಾಡಿಲ್ಲ ಅದಕ್ಕೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನು ತೋರಿಸ್ತಾ ಇದೆ ಕಡಿಮೆ ಬ್ಯಾಲೆನ್ಸ್ ತೋರಿಸ್ತಾ ಇದೆ ನಾವು ಪಾಸ್ಬುಕ್ಕಲ್ಲೇ ಚೇಂಜ್ ಮಾಡಬೇಕಾಗಿರೋದ್ರಿಂದ ಇದನ್ನು ನಾವೇನು ಮಾಡಬೇಕು ಆ್ಯಡ್ ಮಾಡಬೇಕು ಇಲ್ಲಿ ಪಾಸ್ಬುಕ್ಕಲ್ಲೇ ಮಿಸ್ಟೇಕ್ ಆಗಿರೋದ್ರಿಂದ ಅಡ್ಜಸ್ಟೆಡ್ ಕ್ಯಾಶ್ ಬುಕ್ಕಲ್ಲಿ ತೋರಿಸಂಗಿಲ್ಲ ನೆಕ್ಸ್ಟು ಎ ಪೇಮೆಂಟ್ ಬೈ ಚೆಕ್ ಫಾರ್ 16,000 ಹ್ಯಾಸ್ ಬೀನ್ ಎಂಟರ್ಡ್ ವೈಸ್ ಇನ್ ದ ಕ್ಯಾಶ್ ಬುಕ್ ಕ್ಯಾಶ್ ಬುಕ್ಕಲ್ಲಿ 16,000 ಯಾರಿಗೋ ಪೇಮೆಂಟ್ ಮಾಡಿದರೆ ಪೇಮೆಂಟ್ ಮಾಡಿದ್ದೀವಿ ಅಂತಂದರೆ ಕ್ಯಾಶು ನಮ್ಮಿಂದ ಹೊರಗಡೆ ಹೋಗ್ತಾ ಇದೆ ಹೊರಗಡೆ ಹೋಗ್ತಾ ಇದ್ರೆ ರೂಲ್ಸ್ ಏನು ಹೇಳುತ್ತೆ ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಸೊ ಕ್ರೆಡಿಟ್ಟು 16,000 ತೋರಿಸ್ಬೇಕಾಗಿರೋದು ಆದರೆ ಏನು ಮಾಡಿದ್ದಾರೆ ಟ್ವೈಸ್ ಆ 16,000 ಕ್ರೆಡಿಟ್ ಆಗಿರೋದನ್ನ ಎರಡು ಸಲ ತೋರಿಸಿದ್ದಾರೆ 16,000 ಎರಡು ಸಲ ಕ್ರೆಡಿಟ್ ಮಾಡಿದ್ದಾರೆ ಸೊ 32,000 ತೋರಿಸಿದ್ದಾರೆ ನಮಗೆ 16,000 ಅಷ್ಟೇ ನಾವು ಲೆಸ್ ಮಾಡ್ಕೋಬೇಕಾಗಿರೋದು ಸೊ ನಾವೇನು ಮಾಡಬೇಕು ಪುನಃ 16,000 ಡೆಬಿಟ್ಟಲ್ಲಿ ತೋರಿಸ್ಬೇಕು ಸೊ ಅಡ್ಜಸ್ಟೆಡ್ ಕ್ಯಾಶ್ ಬುಕ್ನ ನಾನು ರಫಲ್ಲಿ ಮಾಡಿ ತೋರಿಸ್ತೀನಿ ಡೆಬಿಟ್ ಕ್ರೆಡಿಟ್ ಸೊ ಕ್ರೆಡಿಟ್ 16,000 ಬದಲು ಅವ್ರು ಏನು ಮಾಡಿದ್ದಾರೆ 32,000 ತೋರಿಸಿದ್ದಾರೆ
ಇದ್ದಾರೆ. ಪುನಃ 16,000 ಆಗಬೇಕು ಅಂತಂದರೆ ನಾವು 32,000 ಇಂದ 16,000 ಮೈನಸ್ ಮಾಡಬೇಕು. ಇದು ಲಾಜಿಕ್. ಸೊ ಡೆಬಿಟಲ್ಲಿ ಏನು ಮಾಡ್ತೀವಿ, 16,000 ತೋರಿಸ್ತೀವಿ. ಡೆಬಿಟಲ್ಲಿ ಏನು ಮಾಡ್ತೀವಿ, 16,000 ಅಂತ ತೋರಿಸ್ತೀವಿ. ಗೊತ್ತಾಯ್ತಾ ಯಾಕೆ ಅಂತ? ಸೊ ಇದು ಕ್ಯಾಶ್ ಬುಕ್ಕಲ್ಲಿ ಮಿಸ್ಟೇಕ್ ಆಗಿರೋದ್ರಿಂದ ನಾವು ಅಡ್ಜಸ್ಟೆಡ್ ಕ್ಯಾಶ್ ಬುಕ್ಕಲ್ಲಿ ತೋರಿಸ್ತಿರೋದು. ಸೊ 16,000 ಏನಂತ, ಟೂ ಪಾರ್ಟಿ ಅಕೌಂಟ್ ಅಂತ ಅಂದ್ಬಿಟ್ಟು 16,000 ತೋರಿಸ್ತೀವಿ. ಆಯಿತಾ? ನೆಕ್ಸ್ಟ್, ಆನ್ 29th September 2019 ದ ಬ್ಯಾಂಕ್ ಕ್ರೆಡಿಟೆಡ್ ಆನ್ ಅಮೌಂಟ್ ಆಫ್ 1,17,400 ರಿಸೀವ್ಡ್ ಫ್ರಮ್ ಎ ಕಸ್ಟಮರ್ ಎಕ್ಸ್, ಬಟ್ ದ ಅಡ್ವೈಸ್ ವಾಸ್ ನಾಟ್ ರಿಸೀವ್ಡ್ ಬೈ ಎಕ್ಸ್ ಅಂಟಿಲ್ 1st October 2019. ಸೊ ಇಲ್ಲೇನು ಹೇಳ್ತಿದ್ದಾರೆ, ಬ್ಯಾಂಕ್ 1,17,400 ಆ್ಯಡ್ ಮಾಡಿದೆ, ಕ್ರೆಡಿಟ್ ಮಾಡಿದೆ. ಯಾಕೆ? ಯಾರೋ ನಮ್ಮ ಕಸ್ಟಮರು ಎಕ್ಸ್ ಅನ್ನೋರು ಡೆಪಾಸಿಟ್ ಮಾಡಿದ್ದಾರೆ, ಆದರೆ ನಮಗೆ ಗೊತ್ತಿಲ್ಲ. ನಾವೇನು ಮಾಡಿದ್ದೀವಿ, ಆ್ಯಡೇ ಮಾಡಿಲ್ಲ ಎಲ್ಲಿ ತನಕ, 1st October 2019 ತನಕ. ಸೊ ಇಲ್ಲಿ ಕ್ಯಾಶ್ ಬುಕ್ಕಲ್ಲೇ ನಾವು ಆ್ಯಡ್ ಮಾಡಿಲ್ಲದೆ ಇರೋದ್ರಿಂದ ಇದು ಯಾರ ಮಿಸ್ಟೇಕು, ನಮ್ಮ ಮಿಸ್ಟೇಕು. ಸೊ ಕ್ಯಾಶ್ ಬುಕ್ಕಲ್ಲಿ ಆ್ಯಡ್ ಮಾಡಬೇಕಿತ್ತು. ಕ್ಯಾಶ್ ಬುಕ್ಕಲ್ಲಿ ಆ್ಯಡ್ ಮಾಡಬೇಕಿತ್ತು ಅಂತಂದರೆ ನಮಗೆ ಬರ್ತಾ ಇದೆ ಡೆಬಿಟ್ ವಾಟ್ ಕಮ್ಸ್ ಇನ್, 1,17,400 ನಮಗೆ ಬಂದಿರೋದು. ಸೊ ಏನು ಮಾಡಬೇಕು, 1,17,400 ಡೆಬಿಟಲ್ಲಿ ಬರ್ಕೋತೀರ. ಓಕೆನಾ? ಇದಕ್ಕಿಂತ ಮುಂಚೆ ನಾವು ಫಸ್ಟೇ ನೋಡಿದ್ವಿ ಕ್ಯಾಶ್ ಬುಕ್ ಓವರ್ ಡ್ರಾನ್ ಆಗಿದೆ ಎಷ್ಟಕ್ಕೆ, 4,062 ಅಲ್ವಾ. ಸೊ ಓವರ್ ಡ್ರಾನ್ ಆಗಿದ್ರೆ ಏನು, ಕ್ರೆಡಿಟ್. ಅನ್ಫೇವರಬಲ್ ಬ್ಯಾಲೆನ್ಸ್ ಅಂತಂದರೆ ಕ್ರೆಡಿಟ್ ಅಲ್ವಾ. ಸೊ ಓವರ್ ಡ್ರಾನ್ ಆಗಿದ್ರೆ ನಾವೇನು ಮಾಡ್ತೀವಿ, ಕ್ರೆಡಿಟಲ್ಲಿ ತೋರಿಸ್ತೀವಿ. ಏನಂತ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತಂದ್ಬಿಟ್ಟು 4,062 ನಾವು ಕ್ರೆಡಿಟಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್, ಸಾರಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ 4,062 ತೋರಿಸ್ಬೇಕು. ನೆಕ್ಸ್ಟ್, ಇಷ್ಟಾಯ್ತು ಅಲ್ವಾ, 1,17,400 ಗೊತ್ತಾಯಿತು. ನೆಕ್ಸ್ಟ್, ಬ್ಯಾಂಕ್ ಚಾರ್ಜಸ್ ಅಮೌಂಟಿಂಗ್ ಟು 580 ಹ್ಯಾಡ್ ನಾಟ್ ಬೀನ್ ಎಂಟರ್ಡ್ ಇನ್ ದ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ಕಲ್ಲಿ ನಾವು ತೋರಿಸೇ ಇಲ್ಲ, ಬ್ಯಾಂಕ್ ಚಾರ್ಜಸ್ಸು ಡಿಡಕ್ಟ್ ಆಗಿದೆ 580. ನಾವೇನು ಮಾಡಬೇಕು, 580 ಕ್ರೆಡಿಟಲ್ಲಿ ತೋರಿಸ್ಬೇಕು. ಯಾಕಂದರೆ ನಮ್ಮಿಂದ 580 ಹೋಗ್ತಾ ಇದೆ, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಲ್ವಾ. ಸೊ 580 ನಾವೇನು ಮಾಡ್ತೀವಿ, ಕ್ರೆಡಿಟಲ್ಲಿ ತೋರಿಸ್ತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ಏನಂತ, ಬೈ ಬ್ಯಾಂಕ್ ಚಾರ್ಜಸ್ ಅಂತ. ಆನ್ 6th September 2019 ದ ಬ್ಯಾಂಕ್ ಕ್ರೆಡಿಟೆಡ್ 20,000 ಟು ಎಕ್ಸ್ ಇನ್ ಎರರ್. ಬ್ಯಾಂಕು ಯಾರಿಗೋ ಕ್ರೆಡಿಟ್ ಮಾಡಬೇಕಾಗಿರೋದನ್ನ ನಮಗೆ ಕ್ರೆಡಿಟ್ ಮಾಡಿದೆ, ನಮಗೇನು ಗೊತ್ತಿಲ್ಲ. ಸೊ ಕ್ಯಾಶ್ ಬುಕ್ಕಲ್ಲಿ ಎಂಟರ್ ಮಾಡಿಲ್ಲ. ಸೊ ಕ್ಯಾಶ್ ಬುಕ್ಕು ಮಾಮೂಲಿ ಬ್ಯಾಲೆನ್ಸೇ ಇದೆ, ಆದರೆ ಬ್ಯಾಂಕ್ ಮಾತ್ರ 20,000 ಜಾಸ್ತಿ ಇದೆ. ಅದು ಯಾರ್ದು ಮಿಸ್ಟೇಕು, ಬ್ಯಾಂಕ್ದು. ಸೊ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟಲ್ಲಿ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವೋ ಲೆಸ್ ಮಾಡ್ತೀವೋ. 20,000 ಪಾಸ್ಬುಕ್ಕಲ್ಲಿ ಜಾಸ್ತಿ ತೋರಿಸ್ತಾ ಇದೆ, ನಾವು ಚೇಂಜ್ ಮಾಡಬೇಕಾಗಿರೋದಿಲ್ಲ ಪಾಸ್ಬುಕ್ಕಲ್ಲಿ. ಸೊ 20,000 ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಅರ್ಥ ಆಯ್ತಾ? ಇದು ಅಡ್ಜಸ್ಟೆಡ್ ಕ್ಯಾಶ್ ಬುಕ್ಕೇ ಬರೋಲ್ಲ, ಯಾಕಂದರೆ ಬ್ಯಾಂಕ್ ಅವರು ಮಿಸ್ಟೇಕ್ ಮಾಡಿರೋದು. ಎರರ್ ಯಾರ್ದು, ಬ್ಯಾಂಕ್ ಅವ್ರದ್ದು. ನೆಕ್ಸ್ಟ್, ಎ ಬಿಲ್ ಆಫ್ ಎಕ್ಸ್ಚೇಂಜ್ ಫಾರ್ 1,40,000 ವಾಸ್ ಡಿಸ್ಕೌಂಟೆಡ್ ಬೈ ಎಕ್ಸ್ ವಿತ್ ಹಿಸ್ ಬ್ಯಾಂಕ್. ದಿಸ್ ಬಿಲ್ ವಾಸ್ ಡಿಸಾನರ್ಡ್ ಆನ್ 28th September 2019, ಬಟ್ ನೋ ಎಂಟ್ರಿ ಹ್ಯಾಡ್ ಬೀನ್ ಮೇಡ್ ಇನ್ ದ ಬುಕ್ಸ್ ಆಫ್ ಎಕ್ಸ್. ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನೋ ಒಂದು ಟಾಪಿಕ್ನ ನೀವು ಅರ್ಥ ಮಾಡ್ಕೋಬೇಕು. ಈ ಒಂದು ಈ 6th ಎಂಟ್ರಿನ ನೀವು ಪಾಸ್ ಮಾಡಬೇಕು ಅಂತಂದರೆ, ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಇವಾಗ ನಾವು ಗೂಡ್ಸ್ನ ಯಾರಿಂದನೋ ಪರ್ಚೇಸ್ ಮಾಡಿರ್ತೀವಿ, ಆಯಿತಾ? ಅವರು ಏನು ಮಾಡ್ತಾರೆ, ನಾವು ಅವ್ರಿಗೆ ಬಿಲ್ಸ್ನ ಕೊಡ್ಬೋದು, ನಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ. ಇಲ್ಲಿ ಎಕ್ಸ್ ಅಂತಂದರೆ ನಾವು ಅಲ್ವಾ, ಎಕ್ಸ್ನ ನಾವು ಅಂತ ಇಟ್ಕೊಳ್ಳೋಣ, ನಾವು ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡ್ತಿರೋದು ಅಲ್ವಾ. ಸೊ 1,40,000 ರುಪೀಸ್ದು ಗೂಡ್ಸ್ನ ಯಾರಿಗೋ ಸೇಲ್ ಮಾಡಿದ್ದೀವಿ, ಅವ್ರು ಏನು ಮಾಡಬೇಕು, 1,40,000 ರುಪೀಸ್ನ ನಮಗೆ ಕೊಡಬೇಕು ಅಲ್ವಾ. ಅವ್ರೇನು ಮಾಡಿದ್ದಾರೆ, 1,40,000 ರುಪೀಸ್ನ ಕೊಡೋ ಬದಲು 2 ಮಂತ್ಸ್ಗೋ 3 ಮಂತ್ಸ್ಗೋ ಎಷ್ಟಕ್ಕೋ, 2 ಮಂತ್ಸ್ ಆದಮೇಲೆ ಅಥವಾ 3 ಮಂತ್ಸ್ ಆದಮೇಲೆ ನಿಮಗೆ 1,40,000 ರುಪೀಸ್ನ ಕೊಡ್ತೀವಿ ಅಂತಂದ್ಬಿಟ್ಟು ಒಂದು ಪೇಪರಲ್ಲಿ ಬರ್ಕೊಡ್ತಾರೆ. ಆ ಪೇಪರ್
ಏನೋ ನಮ್ಗೆ ಕೊಡ್ತಾರೆ ಅಲ್ವಾ, ನಾವು ಅವರಿಂದ ರಿಸೀವ್ ಮಾಡ್ತಾ ಇದೀವಿ. ಆ ಒಂದು ಬರೆದು ಕೊಟ್ಟಿರೋ ಪೇಪರ್ನ ನಾವೇನಂತ ಕರಿತೀವಿ, ಬಿಲ್ಸ್ ರಿಸೀವೆಬಲ್ ಅಂತ ಕರಿತೀವಿ. ಸೊ ಆ ಬಿಲ್ಸ್ ರಿಸೀವೆಬಲ್ 3 ಮಂತ್ಸ್ ಆದ್ಮೇಲೆ ನಾವು ಅವ್ರಿಗೆ ಹೋಗಿ ಕೊಟ್ರೆ ಏನ್ ಮಾಡ್ತಾರೆ, ಅವರು ನಮ್ಗೆ ದುಡ್ಡನ್ನ ಕೊಡ್ತಾರೆ. ಆದ್ರೆ ನಮ್ಗೆ ಎಮರ್ಜೆನ್ಸಿ, ಇವಾಗ್ಲೇ ದುಡ್ಡು ಬೇಕು, ಅವಾಗ ಏನ್ ಮಾಡುದು, 3 ಮಂತ್ಸ್ ತನಕ ನಮ್ಗೆ ಕಾಯಕ್ಕಾಗಲ್ಲ. ಆಗ ಆ ಒಂದು ಬಿಲ್ನ ತಗೊಂಡೋಗಿ ನಮ್ಮ ಬ್ಯಾಂಕ್ಗೆ ಕೊಟ್ರೆ ಬ್ಯಾಂಕ್ ಏನ್ ಮಾಡುತ್ತೆ, 1,40,000 ಅಲ್ಲಿ ಒಂದು 1,000 or 2,000 ಲೆಸ್ ಮಾಡಿ ಡಿಸ್ಕೌಂಟ್ ಅಂತ ಅದಿಟ್ಕೊಂಡು ಏನ್ ಮಾಡುತ್ತೆ, 1,38,000 ನಮ್ಗೆ ಕೊಡುತ್ತೆ. ಗೊತ್ತಾಯ್ತಾ, 1,38,000 ಕೊಡುತ್ತೆ ಅಲ್ವಾ. ಯಾವಾಗ 3 ಮಂತ್ಸ್ ಆಗುತ್ತೋ, ಆ ಬಿಲ್ದು ಡ್ಯೂ ಡೇಟ್ ಯಾವಾಗ ಬರುತ್ತೋ, ಇವಾಗ 3 ಮಂತ್ಸ್ ಆದ್ಮೇಲೆ ಏನ್ ಮಾಡುತ್ತೆ, ಆ ಒಂದು ಕಸ್ಟಮರ್ ಹತ್ರ ಹೋಗಿ 1,40,000 ಕಲೆಕ್ಟ್ ಮಾಡ್ಕೊಳುತ್ತೆ. ಗೊತ್ತಾಯ್ತಾ, ಇಷ್ಟು ಕಾನ್ಸೆಪ್ಟ್ ಅರ್ಥ ಆಯ್ತಾ. ಇವಾಗ 1,40,000 ಕಸ್ಟಮರ್ ಹತ್ರ ಹೋಗಿ ಕಲೆಕ್ಟ್ ಮಾಡುವಾಗ ಆ ಕಸ್ಟಮರ್ ಏನ್ ಮಾಡ್ತಾನೆ, ಅಷ್ಟು ದುಡ್ಡು ಇಲ್ಲ, ಅವನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಆಗಿರ್ಲಿ ಅಥವಾ ಅವನ ಹತ್ರ ಆಗಿರ್ಲಿ ಅಷ್ಟು ದುಡ್ಡು ಇಲ್ಲ ಅಂತ ಕೈ ಎತ್ಬಿಟ್ರೆ ಅದನ್ನ ನಾವೇನಂತ ಕರಿತೀವಿ, ಡಿಸಾನರ್ಡ್ ಅಂತ ಕರಿತೀವಿ. ದ ಬಿಲ್ ವಾಸ್ ಡಿಸಾನರ್ಡ್. ಅವಾಗ ಏನ್ ಮಾಡುತ್ತೆ ಪುನಃ ಬ್ಯಾಂಕ್ ನಮ್ಮ ಹತ್ರ ಬಂದು, ಆ 1,40,000 ಫಸ್ಟ್, 1,38,000 ಏನ್ ಕೊಟ್ಟಿರುತ್ತೆ ಅದನ್ನ ಪುನಃ ನಮ್ಮ ಹತ್ರ ರೀಕಲೆಕ್ಟ್ ಮಾಡ್ಕೊಳುತ್ತೆ. ಗೊತ್ತಾಯ್ತಾ, ಇದನ್ನ ನಾವೇನಂತ ಕರಿತೀವಿ, ಬಿಲ್ ಡಿಸಾನರ್ಡ್. ಇವಾಗ 1,40,000 ನಮ್ಗೆ ಕೊಟ್ಟಿದ್ದಿದ್ದೆಷ್ಟು, 1,38,000. ಆದ್ರೆ ಅದು 1,38,000 ನಮಗ್ ಕೊಟ್ಟಿದ್ರು, ಬಿಲ್ದು ವ್ಯಾಲ್ಯೂ ಎಷ್ಟು, 1,40,000. 1,40,000 ನಮ್ಮ ಅಕೌಂಟ್ ಇಂದ ಡಿಡಕ್ಟ್ ಮಾಡ್ಕೊಳುತ್ತೆ. ಗೊತ್ತಾಯ್ತಾ. ಸೊ ಇವಾಗ ಆ ಒಂದು ಬಿಲ್ಲು ಡಿಸಾನರ್ ಆಗಿದೆ, ಆದ್ರೆ ನಮಗ್ ಗೊತ್ತಿಲ್ಲ, ನಾವೇನ್ ಮಾಡಿದೀವಿ, ಅದಕ್ಕೆ ಎಂಟ್ರಿ ಪಾಸ್ ಮಾಡಿಲ್ಲ. ಬ್ಯಾಂಕ್ ಮಾತ್ರ 1,40,000 ಡಿಡಕ್ಟ್ ಮಾಡಿದೆ. ಇವಾಗ ನಾವೇನ್ ಮಾಡ್ಬೇಕು, ನಮ್ಮ ಮಿಸ್ಟೇಕ್ ಅದು, ನಾವು ಡಿಡಕ್ಟ್ ಮಾಡಿಲ್ಲ. ಸೊ ಕ್ರೆಡಿಟ್ ಅಲ್ಲಿ ಬೈ ಬಿಲ್ಸ್ ಡಿಸಾನರ್ಡ್ ಅಂತ ಬರೆದು 1,40,000 ತೋರಿಸ್ತೀವಿ. ಏನು, 1,40,000 ಬಿಲ್ಸ್ ಡಿಸಾನರ್ಡ್ ಅಂತ ಬರೆದು ಲೆಸ್ ಮಾಡ್ಕೋತೀವಿ. ನೆಕ್ಸ್ಟ್, ಚೆಕ್ಸ್ ಇಶ್ಯೂಡ್ ಅಪ್ ಟು 30th September 2019 ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಅಪ್ ಟು ದ ಡೇಟ್ ಟೋಟಲ್ 13,26,000. ಚೆಕ್ಸ್ ಇಶ್ಯೂಡ್, ನಾವು ಯಾರಿಗೋ ಚೆಕ್ಸ್ನ ಕೊಟ್ಟಿದ್ದೀವಿ ಅಲ್ವಾ, ಚೆಕ್ಸ್ನ ಇಶ್ಯೂ ಮಾಡಿದ್ದೀವಿ ಅಂದ ತಕ್ಷಣ ನಾವೇನು ಮಾಡ್ಕೋತೀವಿ, 13,26,000 ಕ್ಯಾಶ್ ಬುಕ್ಕಲ್ಲಿ ಲೆಸ್ ಮಾಡ್ಕೊಂಡಿರ್ತೀವಿ. ಆದರೆ ಬ್ಯಾಂಕವರು ಇನ್ನು ಪೇಮೆಂಟೇ ಮಾಡಿಲ್ಲ. ಇದು ಯಾರ್ದು ಮಿಸ್ಟೇಕು, ಬ್ಯಾಂಕವ್ರದ್ದು. ಬ್ಯಾಂಕವ್ರದ್ದು ಮಿಸ್ಟೇಕ್ನ ನಾವೆಲ್ಲಿ ತೋರಿಸ್ತೀವಿ, ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟಲ್ಲಿ. ಸೊ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನಾಗಿದೆ, 13,26,000 ಜಾಸ್ತಿನೇ ತೋರಿಸ್ತಿದೆ. ಯಾಕಂದರೆ ಅವರು ಪೇಮೆಂಟ್ ಮಾಡಿಲ್ಲ, ಅವರು ಡಿಡಕ್ಟ್ ಮಾಡ್ಕೊಂಡಿಲ್ಲ, ನಾವು ಡಿಡಕ್ಟ್ ಮಾಡಿದ್ದೀವಿ. ಸೊ ಪಾಸ್ಬುಕ್ಕಲ್ಲಿ ಚೇಂಜ್ ಮಾಡಬೇಕಾಗಿರೋದ್ರಿಂದ 13,26,000 ಪಾಸ್ಬುಕ್ಕಲ್ಲಿ ಜಾಸ್ತಿ ತೋರಿಸ್ತಿರೋದ್ರಿಂದ ನಾವೇನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಇಲ್ಲಿ ಪಾಸ್ಬುಕ್ಕಿಂದ ಲೆಸ್ ಮಾಡ್ತೀವಿ, ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟಲ್ಲಿ ಲೆಸ್ ಮಾಡ್ಕೋತೀವಿ. ಇದು ಅಡ್ಜಸ್ಟೆಡ್ ಕ್ಯಾಶ್ ಬುಕ್ಗೆ ಬರಲ್ಲ, ಯಾಕಂದರೆ ಕ್ಯಾಶ್ ಬುಕ್ಕಲ್ಲೆಲ್ಲ ಮಿಸ್ಟೇಕ್ ಆಗಿರೋದು, ಪಾಸ್ಬುಕ್ಕಲ್ಲಿ ಬ್ಯಾಂಕ್ ಅವರಿಂದ ಎರರ್ ಆಗಿರೋದು. ಗೊತ್ತಾಯ್ತಾ. ಸೊ ನೆಕ್ಸ್ಟ್, ಯಾವುದೇ ಎಂಟ್ರಿ ಇಲ್ಲ. ಇಲ್ಲೇನು ಹೇಳಿದರೆ, ಟು ಶೋ ದ ಅಪ್ರೋಪ್ರಿಯೇಟ್ ರೆಕ್ಟಿಫಿಕೇಷನ್ಸ್ ರಿಕ್ವೈರ್ಡ್ ಇನ್ ದ ಕ್ಯಾಶ್ ಬುಕ್. ಅಪ್ರೋಪ್ರಿಯೇಟ್ ರೆಕ್ಟಿಫಿಕೇಷನ್ಸ್ ಅಂತ ಈ ವರ್ಡ್ ಒಂದಿದ್ರೆ, ಈ ವರ್ಡ್ ಇಂಪಾರ್ಟೆಂಟು, ಈ ವರ್ಡ್ ಇದ್ರೆ ಕ್ವಶನಲ್ಲಿ ನೀವೇನು ಮಾಡಬೇಕು, ಅಡ್ಜಸ್ಟೆಡ್ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡಬೇಕು. ಬರೀ ಪ್ರಿಪೇರ್ ಎ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ರೆ ಅಡ್ಜಸ್ಟೆಡ್ ಕ್ಯಾಶ್ ಬುಕ್ ಮಾಡಂಗಿಲ್ಲ. ಗೊತ್ತಾಯ್ತಾ. ಟು ಅರೈವ್ ಅಟ್ ದ ಕರೆಕ್ಟ್ ಬ್ಯಾಲೆನ್ಸ್ ಏನು ಮಾಡಬೇಕು, ಅಡ್ಜಸ್ಟೆಡ್ ಕ್ಯಾಶ್ ಬುಕ್ನ ಮಾಡಿ ಅಂತ ಕೇಳಿದ್ದಾರೆ. ಸೊ ಅಡ್ಜಸ್ಟೆಡ್ ಕ್ಯಾಶ್ ಬುಕ್ಕಲ್ಲಿ ಇಷ್ಟೇ ಬರೋದು. ಇವಾಗ ನಿಮಗೆ ಬ್ಯಾಲೆನ್ಸ್ ಮಾಡಿದ್ರೆ ಯಾವ ಕಡೆ ಜಾಸ್ತಿ ಬರುತ್ತೆ, ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ ಅಲ್ವಾ. ಸೊ ಕ್ರೆಡಿಟ್ ಸೈಡ್ ಎಷ್ಟು, 1,40,000 ಪ್ಲಸ್ 580 ಪ್ಲಸ್ 4,062 ಎಷ್ಟು ಬರುತ್ತೆ, 1,44,642 ಬರುತ್ತೆ. 1,44,642 ಇಲ್ಲೂ ಅಷ್ಟೇ, 1,44,642 1,44,642 ಇಂದ -16,000 -1,17,400 ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ, 11,242. 11,242 ಏನು,
ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದನ್ನ ಬ್ರಾಟ್ ಡೌನ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಕ್ರೆಡಿಟ್ ಅಲ್ಲಿ ಬರುತ್ತೆ ಇಲ್ಲಿ ಬ್ಯಾಲೆನ್ಸ್ ಬರುತ್ತೆ ಸೇಮು 11,242 ಇದೇನಿದು ಬ್ಯಾಲೆನ್ಸ್ ಸೊ ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಬರುತ್ತೆ ಈ ಕ್ರೆಡಿಟ್ ಬ್ಯಾಲೆನ್ಸ್ ಬಂದರೆ ಏನು ಕ್ರೆಡಿಟ್ ಅಲ್ಲಿ ನೀವೇನು ಮಾಡ್ತೀರಾ ಇಲ್ಲಿ 11,242 ಬಂದಿದೆ ಅಲ್ವಾ ಕಾಣಿಸ್ತಿದ್ಯಾ 11,242 ಕ್ರೆಡಿಟ್ ಬ್ಯಾಲೆನ್ಸ್ ಬಂದಿರೋದ್ರಿಂದ ಕ್ರೆಡಿಟ್ ಅಲ್ಲಿ ಬ್ಯಾಲೆನ್ಸ್ ಬಂದರೆ ಏನು ಇಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ 4,062 ಕ್ರೆಡಿಟ್ ಅಲ್ಲಿ ಬಂದಿದೆ ಏನು ಓವರ್ ಡ್ರಾಫ್ಟ್ 11,242 ಏನು ಓವರ್ ಡ್ರಾಫ್ಟ್ ಆಗುತ್ತೆ ಓವರ್ ಡ್ರಾಫ್ಟ್ ಅಂದರೆ ಅನ್ಫೇವರೇಬಲ್ ಬ್ಯಾಲೆನ್ಸ್ ಓವರ್ ಡ್ರಾಫ್ಟ್ ಆಸ್ ಪರ್ ಕ್ಯಾಶ್ ಬುಕ್ 11,242 ಬರ್ಕೋತೀರ ನಾನಿಲ್ಲಿ ಏನು ಆ್ಯಡ್ ಮಾಡೋಕ್ಕೆ ಹೇಳಿದೆ 13,14,000 ಸೊ 13,14,000 ಆ್ಯಡ್ ಮಾಡಿದ್ದಾರೆ ಅದಾದಮೇಲೆ ಯಾವುದು ಲೆಸ್ ಮಾಡಿದ್ದೀವಿ ಇಲ್ಲಿ 20,000 ಮತ್ತು 13,26,000 20,000 ಅದನ್ನು ಲೆಸ್ ಮಾಡಿದ್ರೆ ನಿಮಗೆ ಕ್ರೆಡಿಟ್ ಬ್ಯಾಲೆನ್ಸ್ ಆಸ್ ಪರ್ ಬ್ಯಾಂಕ್ ಸ್ಟೇಟ್ಮೆಂಟ್ 20,758 ಬರುತ್ತೆ ನೀವು ಇಲ್ಲಿ ಚೆಕ್ ಮಾಡ್ಬೋದು ಇಲ್ಲೂ ಅವರು ಏನು ಕೊಟ್ಟಿದ್ದಾರೆ 20,758 ಸೊ ಇಲ್ಲೂ ಸೇಮ್ ಬಂದಿದೆ ಇಷ್ಟು ಅರ್ಥ ಆಯ್ತಾ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೆಕ್ಸ್ಟ್ ಇಲಸ್ಟ್ರೇಷನ್ 6 ಕೂಡ ಸೇಮ್ ನೀವು ಅಡ್ಜಸ್ಟೆಡ್ ಕ್ಯಾಶ್ ಬುಕ್ನ ಮಾಡಿ ಇಲ್ಲಿ ಅಡ್ಜಸ್ಟೆಡ್ ಕ್ಯಾಶ್ ಬುಕ್ನ ಮಾಡಿ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ನ ಮಾಡಬೇಕು ನೀವು ಇನ್ನೊಂದ್ಸಲ ಇಲಸ್ಟ್ರೇಷನ್ 5 ಸಾಲ್ವ್ ಮಾಡಿ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೆ ಇದು ಅರ್ಥ ಆಗಿದ್ರೆ ಇಲಸ್ಟ್ರೇಷನ್ 6 ಕೂಡ ಟ್ರೈ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇಲಸ್ಟ್ರೇಷನ್ 6 ಸೊಲ್ಯೂಷನ್ನ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು